हेलो फ्रेंड्स, वेलकम बैक टू माय चैनल। फ्रेंड्स, इदु शनिवार वीडियो इवत्तु अपलोड माड्ता इदीनी नानु। अवत्तु शनिवार बसार माडिदे, हुळ्ळिकाळु बसांबारु। अदक्के फस्टु बेळगे एद्द तक्षण बसांबारिगे हुळ्ळिकाळु बेयिसक्के इट्बिट्टु ನೋಡಿ, ಇವಾಗ ಹುಳ್ಳಿಕಾಳು ಒಂದೆರಡು ಬೌಲ್ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೇಯಿಸಕ್ಕೆ ಇಟ್ಬಿಟ್ಟು ನಂತರ ನಾನು ತಿಂಡಿ ಮಾಡ್ತೀನಿ. ಫ್ರೆಂಡ್ಸ್, ನಾನು ಬೆಳಗ್ಗೆ ತಿಂಡಿಗೆ ರವೆ ಉಪ್ಪಿಟ್ಟು ಹಾಗೆ ಸ್ವೀಟ್ ಸಜ್ಜಿಗೆ ಮಾಡಿದ್ದೆ. ಅದನ್ನು ಡೀಟೇಲಾಗಿ ನಾನು ತೋರಿಸ್ಲಿಲ್ಲ. ಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿ ಯೂಸ್ ಮಾಡಿಕೊಂಡು ನಾನು ಉಪ್ಪಿಟ್ಟು ಮಾಡಿದ್ದೆ. ಈಸಿ ಮೆಥೆಡ್, ಉಪ್ಪಿಟ್ಟು ಎಲ್ಲರಿಗೂ ಬರುತ್ತೆ. ಆದರೆ ನಾನು ಸಜ್ಜಿಗೆ ಜೊತೆಗೆ ತೋರಿಸ್ತಾ ಇರೋದ್ರಿಂದ ಹಾಗೆ ತೋರಿಸಿದ್ದೀನಿ. ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿ ಮತ್ತು ಕಾಯಿ ತುರಿ ಇದಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ನೋಡಿ ನಾನು ನೀರು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಸಜ್ಜಿಗೆಗಿಟ್ಟಿದ್ದೆ, ಅದನ್ನು ನೋಡ್ಕೊಂಡು ಬರ್ತೀನಿ. ಇನ್ನೊಂದು ಕಡೆಗೆ ನಾನು ಸಜ್ಜಿಗೆಗಿಟ್ಕೊಂಡಿದ್ದೆ. ತುಪ್ಪದಲ್ಲಿ ನಾನು ರವೆನ ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಒಂದು ಬೌಲು ರವೆ ತಗೊಂಡಿದ್ದೆ, ಹಾಗೆ ಎರಡು ಬೌಲ್ ನೀರು ಹಾಕಿ ನಾನು ಕಾಯಿಸಕ್ಕಿಟ್ಟಿದ್ದೀನಿ. ಇದಕ್ಕೆ ಹಾಲು ಹಾಕಲ್ಲ, ಗೋಡಂಬಿ ದ್ರಾಕ್ಷಿ ಹಾಕಲ್ಲ. ತುಂಬ ರುಚಿಯಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ, ಹಾಗೆ ಬೇಗ ಆಗುತ್ತೆ. ಒಂದು ಕಡೆ ಉಪ್ಪಿಟ್ಟಿಗಿಟ್ಕೊಂಡಿದ್ದೀನಿ, ಒಂದು ಕಡೆ ಸಜ್ಜಿಗೆ ಮಾಡೋಕ್ಕಿಟ್ಕೊಂಡಿದ್ದೀನಿ. ನೋಡಿ, ನೀರು ಕಾಯ್ತಾ ಇದೆ. ಇವಾಗ ನನಗೆ ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಸ್ವಲ್ಪ ಏಲಕ್ಕಿನ ನಾನು ಹಾಗೆ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಲವಂಗ ಹಾಕ್ಕೊಬೋದು ಒಂದೆರಡು. ನೋಡಿ, ಇಲ್ಲಿ ನಾನು ಕಾಯಿ ತುರಿ ಹಾಕ್ಕೊತಾಯಿದ್ದೀನಿ ಒಂದು ಅರ್ಧ ಬೌಲಿನಷ್ಟು. ಇದು ಕೂಡ ತುಂಬ ಕಾಯಿ ತುರಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸಜ್ಜಿಗೆಗೆ. ಇದನ್ನು ನಾವು ಸಂಕಷ್ಟಮಿ ದಿವಸ ಜಾಸ್ತಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಸಂಕಷ್ಟಮಿ ಬಂದಾಗ ನಾನು ಜಾಸ್ತಿ ಮಾಡ್ತೀನಿ ಸಜ್ಜಿಗೆನ. ನೋಡಿ, ಇವಾಗ ಸಜ್ಜಿಗೆ ಮಾಡೋಕ್ಕೆ ನೀರೆಲ್ಲ ಕಾಯ್ತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ತುಪ್ಪದಲ್ಲಿ ಹುರಿದಿಟ್ಟಿರೋ ಲವಂಗ, ಏಲಕ್ಕಿ ಮತ್ತು ರವೆ ಎಲ್ಲನೂ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿದೆ. ನೀರು ಹಿಂಗೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ತುಪ್ಪದಲ್ಲಿ ರವೆನ ಹುರ್ಕೊಂಡಿದ್ದೆ, ಆವಾಗ ಸ್ವಲ್ಪ ತುಪ್ಪ ಯೂಸ್ ಮಾಡಿದ್ದೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಹಿಂಗೆ ಹೋದ್ಮೇಲೆ ಮತ್ತೆ ನಾನು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ. ಆವಾಗ ತುಂಬ ರುಚಿಯಾಗಿರುತ್ತೆ. ಗೋಡಂಬಿ ದ್ರಾಕ್ಷಿನ ಬೇಕಿದ್ರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ನನ್ನ ಹತ್ರ ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಸಜ್ಜಿಗೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ನೋಡಿ, ರೆಡಿಯಾಗಿದೆ ಸಜ್ಜಿಗೆ. ಇವಾಗ ನಾನು ಒಂದು ಎರಡು ಸ್ಪೂನಿನಷ್ಟು ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಎಷ್ಟು ಹದವಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾವು ತಳ ಬಿಟ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ಸಜ್ಜಿಗೆ ಹದವಾಗಿ ನಮಗೆ ತಿನ್ನೋಕ್ಕೆ ರೆಡಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಂದು ಸಜ್ಜಿಗೆ ರೆಡಿಯಾಗಿದೆ. ನೋಡಿ, ಹದವಾಗಿ ಎಲ್ಲ ತಳ ಬಿಟ್ಕೊಳ್ತಾ ಇದೆ. ಇವಾಗ ತಿನ್ನೋಕ್ಕೆ ತುಂಬ ರುಚಿಕರವಾದ ಸಜ್ಜಿಗೆ ರೆಡಿಯಾಗಿದೆ. ಉಪ್ಪಿಟ್ಟು ಹೇಗಾಗಿದೆ ನೋಡ್ಕೊಂಡು ಬರೋಣ. ಬೆಳಗ್ಗೆ ಬೇಗನೆ ಆಗುತ್ತೆ, ಒಂದು ಕಡೆ ಉಪ್ಪಿಟ್ಟಿಗೆ ಹಾಗೆ ಒಂದು ಕಡೆ ಸಜ್ಜಿಗೆಗೆ ಇಟ್ಕೊಂಡ್ರೆ ಹಿಂದೆ ಸಜ್ಜಿಗೆನೂ ಆಗುತ್ತೆ, ಉಪ್ಪಿಟ್ಟು ಕೂಡ ಆಗುತ್ತೆ. ಇವಾಗ ನೀರು ಕುಡಿತಾ ಇದೆ ನೋಡಿ. ಕ್ಯಾರೆಟು ಮತ್ತು ಕ್ಯಾರೆಟ್ ತುರಿ ಮತ್ತು ಕಾಯಿ ತುರಿ ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದಕ್ಕೂ ಕೂಡ ಒಂದೂವರೆ ಕಪ್ ಹಾಕಿದ್ದೆ ಸಜ್ಜಿಗೆ, ಒಂದು ಸಣ್ಣ ಕಪ್ಪದಲ್ಲಿ ಒಂದು ಹಾಕಿದ್ದೆ. ಇವಾಗ ನೋಡಿ, ನಾನು ಇವಾಗ ರವೆ ಹುರಿದಿರೋ ರವೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಉಪ್ಪಿಟ್ಟು ಕೂಡ ರೆಡಿಯಾಯಿತು. ನಾನು ಎರಡೂ ಸಣ್ಣ ರವೆಯಲ್ಲೇ ಮಾಡಿದ್ದೆ, ದಪ್ಪ ರವೆ ಯೂಸ್ ಮಾಡಿಲ್ಲ ನೋಡಿ. ಇದಕ್ಕೂ ಅಷ್ಟೇ, ನಾವು ಕ್ಯಾರೆಟ್ ತುರಿನ ತುರಿ ಹಾಕಿದ್ದೀನಿ, ಇದಕ್ಕೆ ಕಟ್ ಮಾಡಿ ಹಾಕಿಲ್ಲ. ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಇವಾಗ ನನ್ನ ಉಪ್ಪಿಟ್ಟು ಮತ್ತು ಸಜ್ಜಿಗೆ ಎರಡೂ ಕೂಡ ರೆಡಿಯಾಯಿತು ನೋಡಿ. ಎಷ್ಟು ಚೆನ್ನಾಗಿ ಹದವಾಗಿ ಸಜ್ಜಿಗೆ ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಸಜ್ಜಿಗೆ ಹಾಗೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ಇಟ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಕರವಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎರಡು ಕೂಡ.
ಬೆಳಗ್ಗೆ ತಿಂಡಿಗೆ ಕೆಲವರಿಗೆ ಉಪ್ಪಿಟ್ಟಂದರೆ ಆಗಲ್ಲ, ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಅದ್ರ ಜೊತೆಗೆ ಸಜ್ಜಿಗೆ, ಕೇಸರಿ ಬಾತು ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನಿವಾಗ ಸರ್ವ್ ಮಾಡಿದ್ದೀನಿ, ಮಕ್ಕಳಿಗೆ ಕೊಡಬೇಕಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಮಕ್ಕಳಿಗೆ ನಾನು ತಿಂಡಿ ಹಾಕ್ಕೊಟ್ಟಿದ್ದೀನಿ, ಇವಾಗ ತಿಂತಾ ಇದ್ದಾರೆ. ಇವತ್ತು ದನಂದು ರೆಕಾರ್ಡಿಂಗ್ ಇದೆ, ಸ್ಕೂಲಲ್ಲಿ ರೆಕಾರ್ಡಿಂಗ್ ಮಾಡಿ ಕಳ್ಸೋಕ್ಕೆ ಹೇಳಿದರು. ಪೋಯಮ್ಮು, ಇಂಗ್ಲೀಷ್ ಪೋಯಮ್ಮು, ಟೇಬಲ್ಸು ಅದೆಲ್ಲ, ಅದಕ್ಕೋಸ್ಕರ ನಾನು ಬೇಗ ಬೇಗ ಅವರಿಗೆ ಕೊಟ್ಟು ಅವನಿಗೆ ರೆಕಾರ್ಡಿಂಗ್ ಮಾಡೋಕ್ಕೆ ರೆಡಿ ಮಾಡಬೇಕು. ಅದಕ್ಕೋಸ್ಕರ ತಿಂಡಿ ಕೊಟ್ಟಿದ್ದೀನಿ ಬೇಗನೆ. ಹಾಗೆ ನಾನಿಲ್ಲಿ ಅಡುಗೆ ಮಾಡೋಕ್ಕೆ ಹುಳಿ ಕಟ್ಟಿನ ಸಾಂಬಾರು ಮಾಡೋಣ ಅಂತ ಹುಳಿ ಕಾಳು ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಕಟ್ಟಿನ ಸಾಂಬಾರಿಗೆ ಹಾಗೆ ಪಲ್ಯಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತಿಂಡಿ ತಿಂದ್ಬಿಟ್ಟು ಹಿಂದೆಯೇ ನಾನು ರೆಡಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಂದು ತಿಂಡಿ ಎಲ್ಲ ಆಯಿತು, ಮಕ್ಕಳದು ಕೂಡ ಆಯಿತು. ಇವಾಗ ಅವನಿಗೆ ಶೂಟ್ ಮಾಡ್ತಾ ಇದ್ದೀನಿ, ಅವನಿಗೆ ರೆಕಾರ್ಡಿಂಗ್ ಮಾಡಬೇಕಿತ್ತು, ಅದಕ್ಕೇ ಟ್ರಯಲ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ. ಕನ್ನಡ, ಇಂಗ್ಲೀಷು ಮತ್ತು ಮ್ಯಾಥ್ಸ್ ಇತ್ತು ಅವನಿಗೆ, ರೆಕಾರ್ಡ್ ಮಾಡಿ ಕಳಿಸ್ಬೇಕಿತ್ತು, ಓರಲ್ ಇತ್ತು. ಅದಕ್ಕೆ ನೋಡಿ ಕೂರಿಸಿದ್ದೀನಿ, ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ ಆಗಲೇ. ನೋಡ್ತಾ ಹೋಗಿ ಫ್ರೆಂಡ್ಸ್. ಸ್ಕೂಲ್ದು ಎಲ್ಲ ಪ್ರಾಕ್ಟೀಸ್ ಆಗಿದೆ, ರೆಕಾರ್ಡಿಂಗ್ ಮಾಡಿ ಆಗಿದೆ, ಎರಡಾಗಿದೆ. ಇವಾಗ ಇನ್ನೊಂದಿದೆ, ಸ್ವಲ್ಪ ಇದು ಪೋಯಮ್ ಸ್ವಲ್ಪ ತಪ್ತಾನೆ, ಅದಕ್ಕೋಸ್ಕರ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾಳೆ ಸಿಂಚನಾ. ಹಾಗೆ ನಂದು ಉಪ್ಪಿಟ್ಟು, ಕೇಸರಿ ಬಾತು ತಿಂಡಿ ಆಯಿತು. ಇವಾಗ ನಾನು ಬಸ್ಸಾರು ಮಾಡಬೇಕು, ಹುಳ್ಳಿಕಾಳು ಬಸ್ಸಾಂಬಾರು, ಅದಕ್ಕೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ಮಾಡಿಬಿಡ್ತೀನಿ, ಒಂದು ಸಬ್ಮಿಟ್ ಮಾಡಬೇಕು. ಒಂದು ಮೂರು ಸಬ್ಜೆಕ್ಟ್ ಮಾತ್ರ ಅವನಿಗೆ ಹೇಳಿದ್ದಾರೆ, ಕನ್ನಡ, ಇಂಗ್ಲೀಷು ಮತ್ತು ಮ್ಯಾಥ್ಸ್ ಹೇಳಿದ್ದಾರೆ. ಕನ್ನಡ ಮತ್ತು ಮ್ಯಾಥ್ಸ್ ಆಗಿದೆ, ಇವಾಗ ಇಂಗ್ಲೀಷ್ ಪೋಯಮ್ ಇದೆ. ಅದಕ್ಕೆ ಯೂಟ್ಯೂಬಲ್ಲಿ ನಾನು ಅದನ್ನು ರಾಗವಾಗಿ ಹೇಳೋದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಚಿಕ್ಕದೇ ಇದೆ ಅದು, ಅದಿವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿಮ್ದು ಎರಡು ಮೇನಲ್ಲಿ ಇದ್ದಾನೆ ಅಷ್ಟೇ, ಅದು ಮಾಡಿ ನಾನು ಮ್ಯಾಮಿಗೆ ಸಬ್ಮಿಟ್ ಮಾಡಿಬಿಡ್ತೀನಿ. ಓಕೆ, ಬೇಗ ಬೇಗ ನಾನು ಇವಾಗ ಬಸ್ಸಾಂಬಾರು ಮತ್ತು ಪಲ್ಯ ಮಾಡ್ಬಿಡ್ತೀನಿ, ಆಮೇಲೆ ಮತ್ತೆ ಸ್ವಲ್ಪ ಮುದ್ದೆ ಮಾಡ್ಕೊತೀನಿ. ಎಲ್ಲ ಕಟ್ ಮಾಡಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಬೇಗ ಬೇಗ ಆಗುತ್ತೆ. ನೋಡಿ ಇಲ್ಲಿ ನಾನು ಪಲ್ಯಕ್ಕೋಸ್ಕರ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಹಾಗೆ ನೋಡಿ, ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಆಮೇಲೆ ನಾವು ಹುಳಿಕಾಳು ಹಾಕಬೇಕಾಗುತ್ತೆ. ಹಸಿ ಹಸಿ ಅಂದರೆ ಚೆನ್ನಾಗಿರಲ್ಲ.
ನೋಡಿ ಇಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿದ್ದು. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಹೋಗಿ ನಾನು ಡೀಟೇಲಾಗಿ ತೋರಿಸಲ್ಲ, ಹಾಗೆ ಫಾಸ್ಟಾಗಿ ಇಕ್ತೀನಿ.